Hey guys, welcome back to my channel. So ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮಗೆ ಪೋಸ್ಟ್ ಮ್ಯಾರೇಜ್ ಫಂಕ್ಷನ್ ಅಂದರೆ ಮಾಡ್ತಾರಲ್ಲ ಮನೆ ತುಂಬಿಸ್ಕೊಳ್ಳೋದು ಆ ಥರ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾ ಇದ್ದೀವಿ ನ್ಯೂಲಿ ವೆಡ್ ಕಪಲ್ಗೆ. ಸೊ ಒಂದು ಸಲ ತವ್ರ ಮನೆಗೆ ಮನೆ ತುಂಬಿಸ್ಕೊಳ್ಳಿಕ್ಕೆ ಬರಲೇಬೇಕು. ನಮ್ಮ ಹಿಂದೂ ಮ್ಯಾರೇಜಲ್ಲಿ ಇದು ಕಂಪಲ್ಸರಿ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಸ್ಪೆಷಲ್ ವೆಲ್ಕಮ್ ಮಾಡೋಕ್ಕೋಸ್ಕರ ಈ ರೀತಿ ನಾವು ಮಾಡ್ತಾ ಇದ್ದೀನಿ ಡೆಕೋರೇಷನ್ನು. ರಂಗೋಲಿ ಮಾಡಬೇಕಂತಂದರೆ ಗಾಳಿ ಜಾಸ್ತಿ ಇತ್ತು ತುಂಬ. ಆಮೇಲೆ ಈ ಥರ ನೀವು ನಾನು ಹೇಗೆ ಮಾಡ್ತಾ ಇದ್ದೀನಿ ಆ ಥರ ನೀವು ಮಾಡಿದರೆ ವಿತಿನ್ 1 or 2 minutes ನೀವು ರಂಗೋಲಿನ ಕಂಪ್ಲೀಟ್ ಮಾಡ್ಬೋದು. ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ ಸಿಗುತ್ತೆ. ಇದನ್ನು ಅವರು ಡೆಕೋರೇಷನ್ದು ಅವ್ರಿಗೆ ಬಿಟ್ಟು ಹೋಗಿದ್ರು ಡೆಕೋರೇಷನ್ ಮಾಡಿದಾಗ 100 ಡೆಕೋರೇಷನ್ ಮಾಡೋ ಟೈಮಲ್ಲಿ. ಸೊ ಉಳಿದಿತ್ತು. ಯಾಕೆ ಇದರಿಂದ ನಾನು ರಂಗೋಲಿ ಮಾಡಬಾರ್ದು ಅಂಥೇಳಿ ನಾನು ಈ ರೀತಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನಡು ಫಸ್ಟ್ 2 layer ಏನಿದೆ ಅದು ಹೇರ್ ಎಕ್ಸಸರೀಸ್ ಇರುತ್ತಲ್ಲ, ಆರ್ಟಿಫಿಷಿಯಲ್ ಮಗ್ಗಿನ ಹೂ ಅಂತಿರುತ್ತಲ್ಲ ಕಲರ್ ಕಲರ್ದು, ಅದನ್ನು ನಡು ಹಚ್ಚಿದ್ದೀನಿ ನಾನು. ಸೊ ಉಳುಕಿದ್ದೆಲ್ಲ ಅವ್ರೇನು ಬಿಟ್ಟು ಹೋಗಿದ್ರು ಅದನ್ನು ನಾನು ರೀಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿ ಅಂತ. ಈ ಥರ ನೀವು ಟೈಮ್ ಇಲ್ಲಾರ್ದಾಗ ಈ ಥರ ಮಾಡಿ ತುಂಬಾ ನ್ಯಾಚುರಲ್ ಅನಿಸುತ್ತೆ. ಇವು ರಿಯಲ್ ಹೂಗಳು ಥರನೇ ಅನಿಸುತ್ತೆ. ಸೊ ಹಾಗಾಗಿ ನಾನು ಕೆಳಗಡೆ ಸ್ವಲ್ಪ ಟೇಪ್ ಹಚ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಗಾಳಿ ಬಂದರೆ ಯಾರಾದರೂ ಏನಾದರೂ ಅದ್ರ ಮೇಲೆ ಬೈ ಚಾನ್ಸ್ ತುಳಿದ್ರೆ ಸೊ ಹೋಗಬಾರ್ದು, ಕೆಡಿಸ್ಬಾರ್ದು, ಆಮೇಲೆ ಸಪ್ರೇಟ್ ಆಗಬಾರ್ದು ಅಂತ. ಸೊ ಒಂದ್ಸಲ ಹಚ್ಚಿದ್ದೀನಿ. ಪೂರ ಫಂಕ್ಷನ್ ಮುಗಿಯೋವರೆಗೂ ಇತ್ತು ಅದನ್ನು, ಎಷ್ಟು ಗಾಳಿ ಮಳೆ ಬಂದ್ರೂ ಏನೂ ಆಗಿಲ್ಲ. ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಈಸಿ. ಈ ಥರ ನೀವು ಲೇಸ್ ಒಂದ್ಸಲ ಇಟ್ಕೊಂಡ್ರೆ ನಿಮಗೆ ಯಾವ ಥರ ಬೇಕಾದ ಥರ ಡಿಸೈನಲ್ಲಿ ವಿತಿನ್ 2 minutes ಮಾಡ್ಬೋದು. ಜಾಸ್ತಿ ಟೈಮ್ ಹಿಡಿಯೋದೇ ಬೇಕಾಗಿಲ್ಲ. ರಂಗೋಲಿ ಹಾಕಬೇಕಾದ್ರೆ ದೊಡ್ಡದು ಏನಿಲ್ಲ ಅಂದ್ರೆ 2 to 3 hours ಟೈಮ್ ಹಿಡಿಯುತ್ತೆ. ಅದು ಮತ್ತೆ ನಾವು ಕಲರ್ ನೀಟಾಗಿ ಹಾಕ್ತಾ ಹೋದರೆ. ಸೊ ಇಲ್ಲಿ ಕಲರ್ ಆರ್ಟಿಫಿಷಿಯಲ್ ಫ್ಲವರ್ಸೇ ಇರಬೇಕಾದ್ರೆ ಅವಶ್ಯಕತೆನೇ ಇರಂಗಿಲ್ಲ. ಸೊ ಇದು ಒಂದು ಕ್ವಿಕ್ ರಂಗೋಲಿ ಟಿಪ್ಸ್ ಅಂತ ನಾನು ಹೇಳ್ತೀನಿ. ಇಷ್ಟು ಆದ ನಂತರ ರಿಯಲ್ ಫ್ಲವರ್ಸ್ನ ತೊಗೊಂಡ್ಬಾ ಅಂತ ಹೇಳಿದ್ದೆ ನಾನು. ಚೆಂಡು ಹೂವು, ಸೇವಂತಿ ಹೂವು, ಕಲರ್ ಕಲರ್ ಸೇವಂತಿ ಸಿಗಲಿಲ್ಲ. ಸೊ ಹಾಗಾಗಿ ಒಂದಿಷ್ಟು ಚೆಂಡು ಹೂವನ್ನ ಆಮೇಲೆ ಸೇವಂತಿ ಹೂವನ್ನು ಎರಡು ಕಲರ್ನ ಮಿಕ್ಸ್ ಮಾಡಿ ಈ ಥರ ಇನ್ನೂ ಒಂದು ಲೇಯರ್ನ ಹಚ್ತಾ ಇದ್ದೀನಿ. ಇವು ಆರ್ಟಿಫಿಷಿಯಲ್ಲು ಪಟಕ್ನೆ ಮೆತ್ತು ಬಿಡುತ್ತೆ. ಸೊ ಹೂವುಗಳೇನಿದೆ ಅಲ್ಲ ಅದು ತುಂಬ ಡಿಫಿಕಲ್ಟು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಟೇಪ್ ಇಟ್ಟು ಕೂಡಿಸ್ತಾ ಇದ್ದೀನಿ. ಅವು ಒಂಚೂರು ಗಾಳಿ ಬಿಟ್ಟರೆ ಸಾಕು ಈ ಕಡೆಯಿಂದ ಕಡೆ ಓಡಾಡ್ತವೆ. ಸೊ ಅದನ್ನು ಸ್ಟಿಕ್ ಮಾಡೋದು ತುಂಬಾ ಕಷ್ಟ ಆಗಿತ್ತು ನನಗೆ, ಏನು ಮಾಡೋದು ಅಂತ. ಇಲ್ಲ ಹೂವು ಪೋಣಿಸಿ ಹಾರ ಥರ ಪೋಣಿಸಿ ಇಡ್ಬೋದು, ಅದು ಅಷ್ಟು ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಮಾರ್ನಿಂಗು. ಸೊ ಹಾಗಾಗಿ ಇಮಿಡಿಯೇಟಾಗಿ ಈ ಥರ ಒಂದು 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 ಸೇಮ್ ಸೈಜಲ್ಲಿ ತೊಗೊಂಡು ಟೇಪ್ ಹಚ್ಚಿ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಎಕ್ಸ್ಟೆಂಡ್ನು ಮಾಡ್ಬೋದು. ಯಾವ ರೀತಿ ಅಂತಂದರೆ ನ್ಯಾಚುರಲ್ಲಾಗಿ ರಿಯಲ್ಲಾಗಿ ಗಿಡದ ಎಲೆ ಸಿಗುತ್ತೆ, ಮಾವಿನ ಎಲೆ ಅಥವಾ ಓವಲ್ ಶೇಪಲ್ಲಿ ಎಲೆ ಇದ್ದರೆ ಸಾಕು ತುಂಬಾ ಚೆನ್ನಾಗಿ ಅನಿಸುತ್ತೆ. ಮಾವಿನ ಎಲೆ ಅಂತೂ ತುಂಬಾ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಆ ಥರ ನೀವು ಲಾಸ್ಟ್ಗೆ ಚೆಂಡು ಹೂವು ಸರ್ಕಲ್ ಆದ ನಂತರ ನೀವು ಅದನ್ನು ಎಲ್ಲ ಕಡೆ ಒಂದು ಒಂದು ಹಚ್ಚಿದ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಇನ್ ಶಾರ್ಟಾಗಿ ಇಷ್ಟನ್ನು ತೋರಿಸಿದ್ದೀನಿ. ಇದನ್ನು ನೀವು ಬೇಕಿದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ನಿಮ್ಮ ಐಡಿಯಾದ ಪ್ರಕಾರ. ಗ್ರೀನ್ ಕಲರ್ ರಿಯಲ್ಲಾಗಿ ಮಾವಿನ ಎಲೆ ಅಥವಾ ಯಾವುದಾದ್ರೂ ಎಲೆನ ನೀವು ಹಚ್ಚಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಂಟ್ರಾಸ್ಟ್ ಕಲರ್ ಇರೋದ್ರಿಂದ ಹಸಿರು ತುಂಬಾ ಎದ್ದು ಬರುತ್ತೆ ಲಾಸ್ಟಿಗೆ. ಸೊ ಹಾಗಾಗಿ ಇಲ್ಲಿ ಫುಲ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ನನ್ನ ಮಗ ಆ್ಯಸ್ ಇಟ್ ಈಸ್ ಎವ್ರಿ ಟೈಮ್ ಡಿಸ್ಟರ್ಬ್, ಹೇಗೆ ಮಾಡಬೇಕು ಅಂತ ವಿಚಾರ ಮಾಡ್ತಿರ್ತಾನೆ, ಐಡಿಯಾಸ್ ತೊಗೊಂಡು ಬರ್ತಾನೆ. ಸೊ ಎಷ್ಟು ಪೇಷನ್ಸ್ ಇಟ್ಕೊಂಡು ಕೂತಿದ್ರು ಆನ್ ಟೈಮ್ ಫಂಕ್ಷನಲ್ಲಿ ಸೈಲೆಂಟ್ ಇರೋದೇ ಇಲ್ಲ, ಏನಾದರೂ ಒಂದು ಕಿರಿಕಿರಿ ಅಳೋದು ಏನಾದರೂ ಇದ್ದೇ ಇರುತ್ತೆ. ಸೊ ಇದು ಈ ಟೈಮ್ನಲ್ಲಿ ಅದೇ ನಡೀತಾ ಇರೋದು.
ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿದಿರಾ ಇಲ್ಲ ಗೊತ್ತಿಲ್ಲ ರಿಯಲ್ ಫ್ಲವರ್ಸ್ ಹಚ್ಚಬೇಕಾದ್ರೆ ಜಾಸ್ತಿ ಟೈಮ್ ಹಿಡಿತು ಅದೇ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಚ್ಚಬೇಕಾದ್ರೆ ವಿತ್ ಇನ್ ಅ ಮಿನಿಟ್ ಬೇಕಾಗಿಲ್ಲ ಸೊ ಹಾಗಾಗಿ ಯಾವುದು ಆರ್ಟಿಫಿಷಿಯಲ್ ಯಾವುದು ರಿಯಲ್ ಅಂತ ಗೊತ್ತೂ ಆಗವಲ್ತು ಸೊ ಹಾಗಾಗಿ ನೀವು ಈ ರೀತಿ ನೀವು ಕ್ವಿಕ್ ಮಾಡಬೇಕು ಅಂದರೆ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡಿ ತುಂಬಾ ಯೂಸ್ಫುಲ್ ಇದೆ ಎಷ್ಟು ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಬೋದು ಗ್ರ್ಯಾಂಡಾಗಿ ಸೊ ನಾಲ್ಕು ಐದೇ ತಾಸು ಕೂಡೋದು ಅವಶ್ಯಕತೆ ಇರೋಂಗಿಲ್ಲ ಸೊ ನೆಕ್ಸ್ಟ್ ನಾನಿಲ್ಲಿ ರಿಯಲ್ ಫ್ಲವರ್ಸ್ನ ತೊಗೊಂಡು ಚೆಂಡು ಹೂವನ್ನ ತೊಗೊಂಡು ಒಂದು ಹಾರ್ಟ್ ಶೇಪ್ ಥರ ಕೊಡ್ತಾ ಇದ್ದೀನಿ ಅದರ ಒಳಗೆ ನಾನು ರೋಸ್ ಪೆಟಲ್ಸ್ನ ಸ್ಪ್ರೆಡ್ ಮಾಡಿ ಹಾಕ್ತಾ ಇರೋದು ಸೊ ಇದನ್ನು ನಾನು ಹೊಸ್ತಲ್ ಬಾಗಿಲ್ವರೆಗೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಹಾರ್ಟ್ ಶೇಪಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾರ್ಟ್ ಶೇಪನ್ನು ತೊಗೊಂಡು ಮಾಡ್ತಾ ಇರೋದು ನ್ಯೂಲಿ ವೆಡ್ ಕಪಲ್ಸ್ಗೆ ವೆಲ್ಕಮ್ ಮಾಡಬೇಕಂದ್ರೆ ಇಷ್ಟಾದರೂ ಮಾಡೋಣ ಸ್ವಲ್ಪ ಅಂತ ಹೇಳಿ ವಿಚಾರ ಬಂತು ಸೊ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ ಇನ್ನೂ ಜಾಸ್ತಿ ಕಲರ್ ಸೇವಂತೆ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಕ್ರಿಯೇಟಿವ್ ಮಾಡ್ಬೋದಾಗಿತ್ತು ಬಟ್ ಆನ್ ಟೈಮಲ್ಲಿ ಸಿಗಲಿಲ್ಲ ಸೊ ಯಾವುದು ಸಿಕ್ಕಿತ್ತು ಅದರಲ್ಲೇ ಚಲೋ ಯಾವ ರೀತಿ ಬರುತ್ತೋ ಆ ರೀತಿ ನಾನು ಟ್ರೈ ಮಾಡಿದ್ದೀನಿ ನೋಡಿ ಇಷ್ಟ ಆಯಿತು ಅಂತಂದರೆ ಕಂಟೆಂಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ದಿನಕ್ಕೊಂದು ಹೊಸ ವ್ಲಾಗ್ ಬರುತ್ತೆ ಸೊ ನನ್ನ ಒಂದು ಕಂಟೆಂಟಿಂದ ನಿಮಗೆ ಒಂದು ಯೂಸ್ಫುಲ್ ಅನಿಸಿತು ಅಂತಂದರೆ ಯಾವ ರೀತಿ ನಾನು ಇಲ್ಲಿ ಕಂಪ್ಲೀಟ್ ಲುಕ್ ತೋರಿಸ್ತಾ ಇದ್ದೀನಿ ಡೆಕೋರೇಷನ್ ಮಾಡಿರೋದು ಹೇಳಿದ್ನಲ್ಲ ನಡು ರೆಡ್ ಕಲರ್ ಫ್ಲವರ್ ಪೆಟಲ್ಸ್ ಯೂಸ್ ಮಾಡಿ ಇಟ್ಟಿರೋದು ಆಮೇಲೆ ರಿಬ್ಬನ್ ಹಚ್ಚಿದ್ದೀವಿ ರಿಬ್ಬನ್ ಕಟ್ ಮಾಡಲಿಕ್ಕೆ ವೆಲ್ಕಮ್ ಅಂತ ಈ ರೀತಿ ರಂಗೋಲಿಯಿಂದ ಬಿಡಿಸಿರೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಒಳಗಡೆ ನಾವು ಇನ್ನೂ ಸ್ವಲ್ಪ ಇಟ್ಕೊಂಡಿದ್ವಿ ಫ್ಲವರ್ಸ್ ಮತ್ತು ರೋಸ್ ಈ ಥರ ನಾವು ಬಿಚ್ಚಿ ಫುಲ್ ಪೆಟಲ್ಸ್ ಎಲ್ಲ ಬಿಚ್ಚಿ ಎಲ್ಲ ಕಲರ್ದು ಈ ಥರ ವೆಲ್ಕಮ್ ಮಾಡೋಣ ಅವ್ರ ಮೇಲೆ ಹೂವುಗಳನ್ನು ಹಾಕಿ ಅಂತ ಡಿಸೈಡ್ ಮಾಡಿ ಎಲ್ಲ ಹೂಗಳದ್ದು ಎಲ್ಲ ಪೆಟಲ್ಸನ್ನು ಬಿಚ್ತಾ ಇದ್ವಿ ನಾವು ಈ ರೀತಿ ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬಂದಾಗ ಗ್ರ್ಯಾಂಡ್ ವೆಲ್ಕಮ್ ಮಾಡೋಣ ಅಂತ ಈ ರೀತಿ ನಾವು ಎಲ್ಲ ಅದರದ್ದು ಎಲ್ಲ ಸ್ಪ್ರೆಡ್ಡಾಗಿ ಬಿಚ್ಚಿ ಇಟ್ಕೊಂಡಿದ್ವಿ ನಾವು ಸೊ ತುಂಬಾ ಸ್ಪೀಡ್ ರೇಂಜಲ್ಲಿ ನಡೀತಾ ಇತ್ತು ಕೆಲಸ ಟೈಮೇ ಇರಲಿಲ್ಲ ಇನ್ನೇನು 5 ಮಿನಿಟ್ಸಲ್ಲಿ ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಾದರೆ ಆಲ್ಮೋಸ್ಟ್ ಇನ್ನೂ ಪೆಂಡಿಂಗ್ ಉಳಿದಿತ್ತು ಸೊ ಹಾಗಾಗಿ ಎಷ್ಟು ಸ್ಪೀಡಲ್ಲಿ ಮಾಡ್ತಿದ್ರು ಅಂದರೆ ನೋಡಲಿಕ್ಕೆ ಈಗ ನೋಡಿದರೆ ನಗು ಬರುತ್ತೆ ಸೊ ನೋಡಿ ಯಾವ ರೀತಿ ವೆಲ್ಕಮ್ ಮಾಡ್ತೀವಿ ನಾವು ನ್ಯೂಲಿ ವೆಡ್ ಕಪಲ್ಸ್ಗೆ ಅಂತ ಸೊ ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು ಇನ್ನೇನು ಬಂದುಬಿಟ್ರು ಸೊ ಈ ಟೈಮಲ್ಲಿ ನಾವು ಬ್ಲೂಟೂತ್ ಇಂದ ಸ್ಪೀಕರ್ ಕನೆಕ್ಟ್ ಮಾಡಿ ಮದರಂಗಿ ಹಾಡನ್ನ ನಾವು ಹಚ್ಚಿದ್ವಿ ವೆಲ್ಕಮ್ ಮಾಡಲಿಕ್ಕೆ ಅದನ್ನು ನಾನು ನಿಮಗೆ ಆಡಿಯೋ ನಾನು ಶೇರ್ ಮಾಡಲಿಕ್ಕೆ ಆಗಂಗಿಲ್ಲ ಸೊ ಹಾಗಾಗಿ ಮ್ಯೂಟ್ ಮಾಡಿಬಿಟ್ಟಿದ್ದೆ ತುಂಬಾ ಈ ಟೈಮಲ್ಲಿ ಆ ಹಾಡ ತುಂಬಾ ಕೋಆರ್ಡಿನೇಟ್ ಆಗಿಬಿಟ್ಟಿತ್ತು ಗೂಸ್ ಬಂಪ್ಸ್ ಎಲ್ಲ ಬರ್ತಾ ಇತ್ತು ಆ ನ್ಯೂಲಿ ವೆಡ್ ಫ್ರೆಶ್ನೆಸ್ ಏನಿರುತ್ತಲ್ಲ
ಅದನ್ನ ಮತ್ತ ನೆನಪು ಮಾಡ್ಕೋತಾ ಇದ್ವಿ ನಮ್ದೆಲ್ಲ ಮ್ಯಾರೇಜ್ ಇಂದೆಲ್ಲ. ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ಹಾಡ ಕಲ್ತು ಬಿಟ್ಟಿತ್ತು ಅವ್ರು ಬರೋದು, ಆಮೇಲೆ ಅದೇ ಹಾಡ ಹಚ್ಚೋದು. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಅಷ್ಟು ಮಂದಿ ಬಂದರು, ವೆಲ್ಕಮ್ ಮಾಡ್ತಾ ಇದ್ವಿ ನಾವು ನ್ಯೂಲಿ ವೆಡ್ ಕಪಲ್ಗೆ. ನೀವು ವಿಶ್ ಮಾಡಿ, ಅವರಿಗೆ ಬ್ಲೆಸ್ಸಿಂಗ್ಸ್ ಕೊಡಿ. ಸೊ ಈ ರೀತಿ ನಾವು ಒಂದಾಗಣ ಒಬ್ಬರಾಗಣ ಒಬ್ಬರು ಹೂವನ್ನ ಹಾಕಿ ವೆಲ್ಕಮ್ ಮಾಡ್ತಾ ಇರೋದು. ಸೊ ನಿಮ್ಮ ಮನೆಯಲ್ಲೂ ಈ ರೀತಿ ವೆಲ್ಕಮ್ ಇತ್ತು ಅಂತಂದರೆ ಖಂಡಿತ ಈ ಹಾಡನ್ನು ನೀವು ಖಂಡಿತ ಪ್ಲೇ ಮಾಡಿ. ತುಂಬಾ ಚೆನ್ನಾಗಿ ಅನಿಸುತ್ತೆ, ಆ ಫೀಲಿಂಗ್ ಬೇರೆನೇ ಇರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇಲ್ಲಿ ರಿಬ್ಬನ್ ಕಟ್ ಮಾಡ್ತಾಯಿದ್ರು. ಸೊ ಅದಾದ ನಂತರ ಆರತಿ ಮಾಡೋದು ಮಧುಮಕ್ಕಳಿಗೆ. ಸೊ ಆರತಿ ಮಾಡಿ ಒಗಟನ್ನ ಹೇಳ್ತಾರೆ, ಆಮೇಲೆ ಇಲ್ಲಿ ಸ್ವೀಟನ್ನ ತಿನ್ನಿಸ್ತಾರೆ. ಫಸ್ಟು ದೃಷ್ಟಿ ತೆಗಿತಾರೆ ಇಬ್ಬರದು, ದೃಷ್ಟಿ ತೆಗೆದು ಆಮೇಲೆ ಆರತಿ ಮಾಡಿ ಆಮೇಲೆ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡೋದು. ಈ ರೀತಿ ನಮ್ಮ ಕಡೆ ಮಾಡೋದು. ಸೊ ಇದೇ ರೀತಿ ಸಿಮಿಲರ್ ಇರುತ್ತಾ ನಿಮ್ಮ ಕಡೆ ಕಮೆಂಟಲ್ಲಿ ಶೇರ್ ಮಾಡಿ. ಸೊ ನೋಡಿ ಯಾವ ರೀತಿ ನಾವು ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ಇಲ್ಲಿ ಪಾರ್ಟಿ ಬಾಂಬ್ ಅಂತ, ಪಾರ್ಟಿ ಕ್ರ್ಯಾಕರ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಇದು ಮಾಡಿದ್ವಿ. ಸೊ ಅದಾದ ನಂತರ ಎಲ್ಲರಿಗೂ ಕೋಲ್ಡ್ ಡ್ರಿಂಕ್ಸ್ ಆಗಲಿ ಆಮೇಲೆ ಟೀ ಕಾಫಿ ಈ ಥರ ಸರ್ವ್ ಮಾಡ್ತೀವಿ ನಾವು. ಬಟ್ ಇಲ್ಲಿ ತುಂಬ ಬಿಸಿಲು ಇರೋದ್ರಿಂದ ಸ್ಟಾರ್ಟಿಂಗು ಶುಗರ್ ಕೇನ್ ಜ್ಯೂಸ್ ಮನೆ ಮುಂದೆ ಬಂದು ನಿಂತಿತ್ತು. ಸೊ ಹಾಗಾಗಿ ಎಲ್ಲರಿಗೂ ಎರಡೆರಡು ಗ್ಲಾಸ್ ತುಂಬಾ ಬಿಸಿಲಲ್ಲಿ ಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲರೂ ಎರಡೆರಡು ಗ್ಲಾಸನ್ನ ಕುಡಿದಿದ್ದಾರೆ. ತುಂಬ ದೇಹಕ್ಕೆ ತಂಪು ಕೊಡುತ್ತೆ ಇದು ಶುಗರ್ ಕೇನ್ ಜ್ಯೂಸು. ಅದಾದ ನಂತರ ಸ್ವಲ್ಪ ಫ್ರೆಶನ್ ಅಪ್ ಆಗಿ ಆಮೇಲೆ ಮತ್ತೆ ಸತ್ಯನಾರಾಯಣ ಪೂಜಕ್ಕೆ ರೆಡಿ ಆಗಬೇಕಾಗಿತ್ತು. ಸೊ ಹೊಸದಾಗಿ ಮಧುಮಕ್ಕಳು ಮನೆಗೆ ಬಂದಾಗ ಮನೆ ತುಂಬಿಸ್ಕೊಂಡ ನಂತರ ಒಂದು ಪೂಜೆ ಮಾಡ್ತಾರೆ, ಸತ್ಯನಾರಾಯಣ ಪೂಜೆ. ಸೊ ಅದನ್ನು ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಅವರೇ ಇಬ್ಬರು ಕೂಡಬೇಕು ಅದರಲ್ಲಿ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಫಳಾರನ್ನು ಕೊಟ್ಟು ಈ ಥರ ನಂತರ ಪೂಜೆನ ಸ್ಟಾರ್ಟ್ ಮಾಡ್ತೀವಿ, ಯಾಕಂದರೆ ಲೇಟ್ ಆಗುತ್ತೆ ಊಟಕ್ಕೋಸ್ಕರ ಅಂತ. ಸೊ ನೋಡಿ ಯಾವ ರೀತಿ ಮನೆಯಲ್ಲಿ ಫಂಕ್ಷನ್ ನಡೆದಿತ್ತು ಆ ದಿನ ಅಂತ. ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ನಡು ಚೇಂಜ್ ಆಗ್ತಾ ಇದೆ. ಇಲ್ಲಿ ನಾನು ಎರಡು ಮೂರು ಮೊಬೈಲನ್ನು ಯೂಸ್ ಮಾಡಿದ್ದೆ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಒಂದು ವ್ಲಾಗಲ್ಲಿ. ಸೊ ಇಲ್ಲಿ ನಾವು ಡೆಕೋರೇಷನ್ ಮಾಡಿದಿತ್ತು ಅಂದರೆ ರಂಗೋಲಿ ಹಾಕಬೇಕಾಗಿತ್ತು ಸತ್ಯನಾರಾಯಣ ಪೂಜಕ್ಕೆ. ಇಲ್ಲಿ ಚೌಕಿಮಣಿ ಹಾಕಿ ಫೋಟೋ ಇಟ್ಟಿದ್ರು. ಸೊ ಅದ್ರ ಮುಂದೆ ರಂಗೋಲಿ ಹಾಕಬೇಕಾದ್ರೆ ಪೆಟಲ್ಸ್ ಎಲ್ಲ ಉಳಿದಿದ್ವು. ಸೊ ಹಾಗಾಗಿ ಈ ರೀತಿ ಇದನ್ನು ಕ್ವಿಕ್ ಹೇಳ್ಬೋದು, ರಂಗೋಲಿ ಬೇಗನೆ ಆಗಿಬಿಡುತ್ತೆ, ಆಮೇಲೆ ನೋಡ್ಲಿಕ್ಕೂ ಸ್ವಲ್ಪ ಗ್ರ್ಯಾಂಡ್ ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿ ನಾನು ಎರಡು ಹೂವುಗಳನ್ನು ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ದೇನೆ.
ಸೊ ಇಲ್ಲಿ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಯಿತು. ಸೊ ಎಲ್ಲ ಅಧ್ಯಾಯಗಳು ಮುಗಿದ ನಂತರ ಮಧುಮಕ್ಕಳಿಗೆ ಆಯರಿ ಮಾಡೋದಿರುತ್ತೆ. ಫಸ್ಟ್ ಟೈಮು ಮನೆಗೆ ಬಂದಿರ್ತಾರೆ ಮನೆ ತುಂಬಿಸ್ಕೊ ಟೈಮಲ್ಲಿ. ಸೊ ಮನೆ ತುಂಬಿಸ್ಕೋಬೇಕಾದ್ರೆ ಆಯರಿ ಮಾಡೋದು ಮಗಳು ಮತ್ತು ಅಳಿಯಾಗೆ. ಸೊ ಅದೇ ಇಲ್ಲಿ ಮಾಡ್ತಿರೋದು. ಅದಾದ ನಂತರ ಆರತಿ ಮಾಡ್ತಾರೆ. ಆರತಿ ಆದ ನಂತರ ನಮ್ಮ ಕಡೆ ಏನಿರುತ್ತೆ, ಒಂದು ಐದು ವಸ್ತುಗಳನ್ನು ತಗೊಂಡು ಅದ್ರ ಮೇಲೆ ಒಗಟು ಹಾಕೋದಿರುತ್ತೆ. ಸೊ ನೋಡಿ ತುಂಬಾ ಮಜವಾಗಿರುತ್ತೆ. ಫಸ್ಟು ಅರಿಶಿನದ ಮೇಲೆ ಒಗಟು ಹಾಕೋದು, ಕುಂಕುಮ, ನೆಕ್ಸ್ಟು ವಿಳೆದೆಲೆ, ಆಮೇಲೆ ಪುಸ್ತಕ, ಆಮೇಲೆ ಸ್ವೀಟು. ಸ್ವೀಟ್ಗಳನ್ನು ಮಾಡಿರ್ತೀವಲ್ಲ, ಚಕ್ಲಿ, ಉಂಡಿ, ಗಿಲ್ಗಂಜಿ, ಅತ್ರಾಸ್, ಈ ಥರ ಎಲ್ಲದ್ರ ಮೇಲೂ ಒಗಟು ಹಾಕೋದು. ಸೊ ತುಂಬಾ ಮಜವಾಗಿರುತ್ತೆ ಕೇಳಲಿಕ್ಕೆ. ಸೊ ನಾನು ಅದನ್ನು ವಿಡಿಯೋ ಮಾಡಿದ್ದೆ, ಬಟ್ ಆಡಿಯೋ ಅಷ್ಟು ಕ್ಲಿಯರ್ ಇರಲಿಲ್ಲ. ಸೊ ಹಾಗಾಗಿ ಮ್ಯೂಟ್ ಮಾಡಬೇಕಾಯಿತು. ಸೊ ನೋಡಿ ಎಂಜಾಯ್ ಮಾಡಿ ಈ ವ್ಲಾಗನ್ನು. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಒಂದು ಹೊಸ ಟಾಪಿಕ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.